ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಲೋವೆರಾ ಜೆಲ್ನ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇದ್ದೀನಿ ತುಂಬ ಸುಲಭವಾಗಿ ಈ ರೀತಿ ಅಲೋವೆರಾ ಜೆಲ್ನ ಮನೆಯಲ್ಲೇ ಮಾಡಿಕೊಂಡು ರೇ ಏನಕ್ಕೆ ಬೇಕಾದರೂ ಸ್ಕಿನ್ಗೆ ಯೂಸ್ ಮಾಡ್ಬೋದು ಹೇರ್ಸ್ಗೆ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಯಾವ ರೀತಿ ಇದು ಮಾಡೋದು ಅಂತೇಳಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೋಡಿ ನಾನು ಇಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಕಟ್ ಮಾಡಿದಾಗ ಯೆಲ್ಲೋ ಕಲರ್ ಲಿಕ್ವಿಡ್ ಬರುತ್ತೆ ಸೊ ಅದಕ್ಕೋಸ್ಕರ ಅರ್ಧ ಗಂಟೆ ಇಟ್ಟು ನಂತರ ಚೆನ್ನಾಗಿ ವಾಶ್ ಮಾಡಿ ಈ ರೀತಿಯಾಗಿ ಆ ಕಡೆ ಈ ಕಡೆ ಮುಳ್ಳಿರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ತಕ್ಕೋಬೇಕು ನೋಡಿ ತೆಕ್ಕೊಂಡು ಮೇಲುಗಡೆ ಒಂದು ಲೇಯರ್ಸ್ ಏನಿದೆ ಚಿಪ್ಪೆ ಏನಿದೆ ಅದನ್ನು ಪೀಲ್ ಅಪ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿಯಲ್ಲಿ ನೀಟಾಗಿ ತೊಗೊಂಡ್ರೆ ನಿಮಗೆ ಜೆಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹೇಗೂ ಕತ್ತಾಳೆ ಗಿಡ ಮನೆಯಲ್ಲೇ ಇರುತ್ತೆ ಸೊ ಈ ರೀತಿಯಾಗಿ ಜಲ್ನ ಮಾಡಿಟ್ಕೊಂಡ್ರೆ ನಿಮಗೆ ಹೊರಗಡೆ ತರೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ನಂತರ ನೋಡಿ ಈ ರೀತಿಯಾಗಿ ನೀಟಾಗಿ ನಿಮಗೆ ಜೆಲ್ ಅನ್ನೋದು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ಎಲ್ಲನೂ ನಾನು ರೆಡಿ ಮಾಡ್ಕೊತೀನಿ ನಿಮಗೆ ಈ ರೀತಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ನೀಟಾಗಿ ಜೆಲ್ ಅನ್ನೋದು ಸಿಗತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ನಂತರ ಇದರಲ್ಲಿ ಉಳ್ದಿರುತ್ತೆ ಅಲ್ಲ ಅದನ್ನು ಈ ರೀತಿಯಾಗಿ ಚಾಕು ತೊಗೊಂಡು ಈ ರೀತಿ ಅಂದ್ಕೊಂಡ್ರೆ ಆ ಜೆಲ್ಲೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಜೆಲ್ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಎಲ್ಲ ಆಲೋವೆರಾ ಜೆಲ್ನ ತಗೊಂಡು ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ನೋಡಿ ನಾನಿಲ್ಲಿ ಎಲ್ಲ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೋಡಿ ನೀರೇನು ಹಾಕಬಾರ್ದು ಹಾಗೆ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಿಮ್ಗೆ ಅದು ಜೆಲ್ ಚೆನ್ನಾಗಿ ಬರುತ್ತೆ ನಂತರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತೊಗೊಂಡಿದ್ದೀನಿ ನಾನು ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಅವೈಲಬಲ್ ಇದೆ ನಾನಿಲ್ಲಿ ತೊಗೊಂಡಿರೋ ಅಲೋವೆರಾಗೆ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನೀವು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡ್ಬೋದು ಹೇರಿಗೆ ಯೂಸ್ ಮಾಡ್ಬೋದು ಸ್ಕಿನ್ಗೆ ಯೂಸ್ ಮಾಡ್ಬೋದು ನಿಮಗೆ ಎಲ್ಲ ಥರದಲ್ಲೂ ಯೂಸ್ ಆಗುತ್ತೆ ಇದು ನ್ಯಾಚುರಲ್ ಆಗಿ ಅಲೋವೆರಾನ ತಗೊಂಡು ಈ ರೀತಿ ಜೆಲ್ನ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಸ್ಕಿನ್ಗೆ ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡದೇ ಇಲ್ದಿರೋದ್ರಿಂದ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಅಲ್ಲಿ ಕೂಡ ಬರ್ತೀವಿ